ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಶ್ಮಿತಾ. ನಾಡಿನ ಸಮಸ್ತ ನಾಗರಿಕರಿಗೆ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಆರ್ಎಸ್ ಕಮ್ಯುನಿಕೇಶನ್, ಆರ್ಎಸ್ ಡಿಜಿಟಲ್, ಸುದ್ದಿ ಸಮಯ ವಾಹಿನಿ ಮಾಲೀಕರಾದ ರವೀಂದ್ರ ಸ್ವಾಮಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಕಾರ್ಯಕ್ರಮ. 83,86,755 ರೂಪಾಯಿ ಮೌಲ್ಯದ ವಸ್ತುಗಳ ಹಸ್ತಾಂತರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಾಧಕರೊಂದಿಗೆ ಸಂವಾದ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವದ ಸಂಸಾರ ಭಾರತಿ ಕಾರ್ಯಕ್ರಮ. ನಗರದ ಮಂಗಲ್ಪೇಟ್ ಬಡಾವಣೆಯ ಕ್ರೈಸ್ತ ಸಮುದಾಯದ ಸ್ಮಶಾನ ಭೂಮಿಯಿಂದ ಸಮಾಧಿಗಳ ಮೇಲಿನ ಕಬ್ಬಿಣದ ಶಿಲುಬೆಯ ಕಳ್ಳತನ. ಜಿಲ್ಲೆಯ ನ್ಯಾಯಾಧೀಶರು, ಅಭಿಯೋಜನಾಕಾರರು ಹಾಗೂ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಒಂದು ದಿವಸದ ಸಂವಾದ ಕಾರ್ಯಕ್ರಮ. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಬಗೆ ಬಗೆ ವಿನ್ಯಾಸದ ಕೇಕ್ಗಳ ತಯಾರಿ, ಭರ್ಜರಿ ಮಾರಾಟಕ್ಕಾಗಿ ಬೇಕರಿ ಮಾಲೀಕರ ನಿರೀಕ್ಷೆ. ವಾರ್ತೆಯ ವಿವರಗಳು. ಪೊಲೀಸ್ ಇಲಾಖೆ ವತಿಯಿಂದ 2018 ಸಾಲಿನಲ್ಲಿ ಬೀದರ್ ಜಿಲ್ಲೆಯ ಕಳವು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಲು ನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಶ್ರೀಹರಿಬಾಬು ಅವರು ಕಳವು ಪ್ರಕರಣದಲ್ಲಿ ವಶಪಡಿಸಿಕೊಂಡ 83,86,755 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಾರಸುದಾರರಿಗೆ ಹಸ್ತಾಂತರವನ್ನು ಮಾಡಿದರು. ನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಆಯೋಜನೆ ಮಾಡಲಾದ 2018 ಸಾಲಿನ ಪ್ರಾಪರ್ಟಿ ರಿಟರ್ನ್ ಕಾರ್ಯಕ್ರಮದಲ್ಲಿ ಕಳವು ಪ್ರಕರಣದಲ್ಲಿ ಎಲ್ಲ ಬೆಲೆ ಬಾಳುವ ಸ್ವತ್ತುಗಳನ್ನು ಸಂಬಂಧಪಟ್ಟ ವಾರಸುದಾರರಿಗೆ ವಿಚಾರಿಸಿ ಹಸ್ತಾಂತರವನ್ನು ಮಾಡಲಾಯಿತು. ಈ ಕುರಿತಾಗಿ ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಟಿ ಶ್ರೀಧರ್ ಅವರು ಮಾತನಾಡಿದರು. ಬೀದರ್ ಜಿಲ್ಲೆಯಲ್ಲಿ ಡಕಾಯಿತಿ, ಸುಲಿಗೆ, ಹಗಲು ಮತ್ತು ರಾತ್ರಿ ಕಳವು, ಮನೆ ಕಳ್ಳತನ, ಸಾಮಾನ್ಯ ಕಳವು ಮತ್ತು ಜಾನುವಾರು ಕಳವು ಪ್ರಕರಣಗಳನ್ನು ದಾಖಲಾಗಿದ್ದು ಒಟ್ಟು 5,59,54,990 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಕಳವು ಮಾಡಲಾಗಿದೆ. ಅದರಲ್ಲಿ 1,21,52,094 ಮೌಲ್ಯದ ಸ್ವತ್ತುಗಳನ್ನು ಇಲಾಖೆ ವತಿಯಿಂದ ಪತ್ತೆ ಹಚ್ಚಲಾದ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ವಾರಸುದಾರರಿಗೆ ಹಿಂತಿರುಗಿಸಲು ನ್ಯಾಯಾಲಯ ವತಿಯಿಂದ ಅನುಮತಿಯನ್ನು ಪಡೆದುಕೊಂಡು 83,86,755 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಆಯಾ ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಇದರಲ್ಲಿ ಚಿನ್ನ, ಬೆಳ್ಳಿ, ಮೋಟಾರ್ ಸೈಕಲ್, ಲಾರಿ, ನಗದು ಹಣ, ಮೊಬೈಲ್ ಹಾಗೂ ಇತರೆ ವಸ್ತುಗಳು ಸೇರಿವೆ ಎಂದು ಸುದ್ದಿಗಾರರಿಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಶ್ರೀಹರಿಬಾಬು ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿ ವರ್ಗದವರು, ಸ್ವತ್ತಿನ ವಾರಸುದಾರರು ಉಪಸ್ಥಿತರಿದ್ದರು.
2018ನೇ ಸಾಲಿಗೆ ಸಂಬಂಧಪಟ್ಟಂತೆ ಸ್ವತ್ತಿನ ಅಪರಾಧಗಳಲ್ಲಿ ಒಟ್ಟು 5,59,54,900 ರೂಪಾಯಿ ಬೆಲೆಬಾಳುವ ಸ್ವತ್ತು ವಿವಿಧ ಪ್ರಕರಣಗಳಲ್ಲಿ ಕಳುವಾಗಿದೆ. ಅದರಲ್ಲಿ 1,21,52,094 ರೂಪಾಯಿಯನ್ನು ಈವರೆಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯವರು ಸ್ವತ್ತಿನ ಅಪರಾಧಗಳನ್ನು ಬಂಧಿಸಿ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇನ್ನೂ ಆ ಕಾರ್ಯಕ್ರಮ ಜಾರಿಯಲ್ಲಿದೆ. ಈ ವಶಪಡಿಸಿಕೊಂಡ ಸ್ವತ್ತಿನಲ್ಲಿ 83,86,755 ರೂಪಾಯಿ ಬೆಲೆಬಾಳುವ ವಸ್ತುಗಳನ್ನು ಈ ಸ್ವತ್ತನ್ನು ಕಳೆದುಕೊಂಡ ಮಾಲೀಕರಿಗೆ ನ್ಯಾಯಾಲಯದ ಅನುಮತಿ ಪಡೆದ ಪ್ರಕರಣಗಳಲ್ಲಿ ಇವತ್ತು ಬಿಡುಗಡೆ ಮಾಡಲಾಗಿದೆ. ಈ ದಿನ ಸಾಕಷ್ಟು ವಾಹನಗಳು, ಚಿನ್ನ, ಬೆಳ್ಳಿ, ಹಣ, ಬೆಲೆಬಾಳುವ ಇತರೆ ಸ್ವತ್ತುಗಳನ್ನು ಕಳ್ಕೊಂಡ ಮಾಲೀಕರಿಗೆ ಅವ್ರನ್ನ ಕರೆದುಬಿಟ್ಟು ಅವರಿಗೆ ಏನು ಈ ಅಪರಾಧ ಪ್ರಕರಣಗಳಲ್ಲಿ ಕಳ್ಕೊಂಡಿದ್ದಾರೆ ಅದನ್ನು ಅವರ ಹಸ್ತಾಂತರ ಮಾಡಲಾಗಿದೆ. ಇದು ಒಟ್ಟು ನಾನು ಡೀಟೇಲ್ಸ್ ಹೇಳಿದ್ದೀನಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಅಭಿನಂದನೆ ಸಲ್ಲಿಸ್ತಾ ಜಿಲ್ಲಾ ಪೊಲೀಸ್ ವತಿಯಿಂದ ತಮಗೆ ಸೇರಬೇಕಾದ ಸ್ವತ್ತನ್ನ ಒಂದು ಅಫಿಷಿಯಲ್ ಆಗಿ ಇವತ್ತು ತಮಗೆ ವಾಪಸ್ ಮರಳಿಸಿ ನಮ್ಮ ಪೊಲೀಸ್ ಜಿಲ್ಲಾ ಪೊಲೀಸ್ ವತಿಯಿಂದ ಅಂದ್ಕೊಂಡಿರುವಂತಹ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ಕೂಡ ಕೋರ್ಕೊಳ್ತೇನೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ವತಿಯಿಂದ ಸಾಧಕರೊಂದಿಗೆ ಸಂವಾದ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಲೇಖಕಿ ಚಿಂತಕಿಯಾಗಿರುವ ಡಾಕ್ಟರ್ ಪ್ರೇಮಾ ಸಿರ್ಸೆ ಅವರು ಮಾತನಾಡಿದರು. ಅದರಂತೆ ಇದೇ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಿರಿಯ ಜಾನಪದ ಕಲಾವಿದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಶರಣಪ್ಪ ಬುತೇರ ಹಾಗೂ ಹಿರಿಯ ಲೇಖಕಿ ಚಿಂತಕಿಯಾಗಿರುವ ಡಾಕ್ಟರ್ ಪ್ರೇಮಾ ಸಿರ್ಸೆ ಅವರನ್ನ ಮೈಸೂರಿನ ಪೇಟವನ್ನು ಧರಿಸಿ ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ಸಾಧಕರೊಂದಿಗೆ ಸಂವಾದ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿರಿಯ ಸಾಹಿತಿ ಡಾಕ್ಟರ್ ರಾಜೇಂದ್ರ ಯರ್ನಾಳಿ ಅವರು ಮಾತನಾಡಿದರು. ಆರಂಭದಲ್ಲಿ ರೊಚ್ಚಿನಿಂದ ಬಂದ ಇವರ ಕವಿತೆಗಳು ಬಳಿಕ ಪ್ರೀತಿ ಒಲವಿನತ್ತ ಸಾಗಿದವು. ಹೊಸ ಹೊಸ ಆಯಾಮದಲ್ಲಿ ಚಿಂತಿಸಿ ರೂಪುಗೊಂಡ ಕೃತಿಗಳು ಇವರದ್ದಾಗಿವೆ. 101 ನೆನಪು ಎದೆಯಾಳದಲ್ಲಿ ಇವರ ಕೃತಿಯು ಇವರ ಗಮನಾರ್ಹ ಕೃತಿಗಳಲ್ಲೊಂದಾಗಿದೆ. ಹಿರಿಯ ಲೇಖಕಿ ಚಿಂತಕಿ ಡಾಕ್ಟರ್ ಪ್ರೇಮಾ ಸಿರ್ಸೆ ಅವರು ಬಂಡಾಯ ಮನೋಭಾವದ ಲೇಖಕಿ ಎಂದು ತಿಳಿಸಿದರು. ಕವಿತ್ರಿ ಪ್ರೇಮಾ ಮೇಡಮ್ ಅವರು ಬಿಟ್ಟು ಇನ್ನೊಬ್ಬರು ಇಲ್ಲ. ಯಾವತ್ತು ಸಾಹಿತ್ಯದಲ್ಲಿ ನಾವು ಎಷ್ಟೇ ಸಾಧನೆ ಮಾಡಿದರೂ ವಿಮರ್ಶಕರು ಇರದೇ ಇದ್ದಾಗ ಸಾಹಿತ್ಯ ಬೆಳಕಿ ಬರುವುದಿಲ್ಲ. ಕುವೆಂಪು ಅವರಾಗಲಿ, ಬೇಂದ್ರೆಯವರಾಗಲಿ, ಕನ್ನಡದ ನಮ್ಮ ಹಿರಿಯ ನಟ ರಾಜ್ಕುಮಾರ್ ಅವರಾಗಲಿ, ಅವ್ರಿಗೆ ಸಿಕ್ಕಂಥ ಗೌರವ, ಸತ್ಕಾರ, ಪುರಸ್ಕಾರ ಇನ್ಯಾರಿಗೂ ಸಿಕ್ಕಿಲ್ಲ ನಮ್ಮ ಕನ್ನಡ ನಾಡಿನಲ್ಲಿ, ಬಹುಶಃ ಸಿಗೋದು ಇಲ್ಲ. ಹಾಗಂತೇಳಿ ಅವರಷ್ಟು ಸಮರ್ಥರು ಇಲ್ಲ ಅಂತೇನಿಲ್ಲ. ಇದ ಎಲ್ಲ ಗೌರವಗಳು ಎಲ್ಲರಿಗೂ ಸಿಗೋದಿಲ್ಲ. ಅದಕ್ಕೆ ಒಂದು ಅದೃಷ್ಟ ಅನ್ನೋದು ಬೇಕಾಗ್ತದೆ ಮನುಷ್ಯನಿಗೆ. ಆದರೆ ಕಾಲಕ್ಕೆ ಪರಿವರ್ತನೆ ಆಗಿ ಬದಲಾವಣೆಗಳು ಆಗ್ತಿರ್ತವೆ. ಅದು ಅವತ್ತೇ ಸಿಗಬೇಕಂತೇನಿಲ್ಲ. ಗಿಡಗಳು ಹಚ್ತೀವಿ, ಕೆಲವೊಂದು 5ನೇ ವರ್ಷಕ್ಕೆ ಫಲ ಕೊಡ್ತವೆ, ಕೆಲವೊಂದು 10 ವರ್ಷಕ್ಕೆ ಕೊಡ್ತವೆ, ಕೆಲವೊಂದು ಕೊಡೋದೇ ಇಲ್ಲ. ನೆರಳಾದ್ರೂ ಕೊಡ್ತದೆ, ಗಾಳಿಯಾದ್ರೂ ಕೊಡ್ತದೆ, ಒಳ್ಳೆ ಪರಿಸರ ಆದರೂ ನಿರ್ಮಾಣ ಮಾಡ್ತದೆ. ಅದು ಕಾಲಕ್ಕನುಗುಣವಾಗಿ ಗುರುತಿಸೋರ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಒಂದು ಕಾವ್ಯ, ಕೃತಿ, ಕವಿ ಮೂರನ್ನಿಟ್ಕೊಂಡು ನೋಡ್ಬೇಕಂತಕ್ಕಂಥದ್ದು ಒಂದು ವಿಮರ್ಶೆ ಸಂದರ್ಭ. ಆದರೆ ಕೆಲವೊಂದು ಸಾರಿ ಕೇವಲ ಕವಿತೆಗಳನ್ನೇ ನೋಡಬೇಕು ನಾವು, ಕೇವಲ ಸಾಹಿತ್ಯವನ್ನೇ ನೋಡಬೇಕು, ಆವಾಗ ಅದರ ಅದ್ಭುತತೆ ಗೊತ್ತಾಗ್ತದೆ. ಒಂದೊಂದು ಸಲ ನಮ್ಮ ವಿದ್ಯಾರ್ಥಿ ಇರ್ತಾನೆ, ಭಾಳ ಚಂದ ಬರೆದಿರ್ತಾನೆ, ಆದ್ರೆ ನಮ್ಮ ಮನಸ್ಸಿನೊಳಗೆ ನಮ್ಮ ವಿದ್ಯಾರ್ಥಿ ಬರೆದಲ್ಲ ಅನ್ನೋದು ಇರ್ತದೆ ಅಷ್ಟೇ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ವಡಿಕೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವರ್ಷವಿಡೀ ಸಣ್ಣವರಿಂದ ದೊಡ್ಡವರವರೆಗೂ ವಿಭಿನ್ನ ರೀತಿಗಳ ಯೋಜನೆಗಳ ಅಡಿಯಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ.
ಅದರಂತೆ ಇವತ್ತಿನ ಸಾಧಕರೊಂದಿಗಿನ ಸಂವಾದ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವು ಪ್ರತಿಷ್ಠಿತ ಕಾರ್ಯಕ್ರಮವಾಗಿದ್ದು ಇದರ ಉದ್ದೇಶ ಕಲೆ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಸಾಧನೆ ಮಾಡಿದ ಹಿರಿಯ ಸಾಹಿತಿ ಲೇಖಕರನ್ನು ಗುರುತಿಸಿ ಎಲ್ಲರಿಗೂ ಪರಿಚಯಿಸುವುದಾಗಿದೆ ಎಂದರು. ಈ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ರಾಜೇಂದ್ರ ಯರ್ನಾಳಿ, ಹಿರಿಯ ಲೇಖಕಿ ವಾಗ್ಮಿ ಭಾರತಿ ವಸ್ತ್ರದ್, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾಗಿರುವ ವಿಜಯಕುಮಾರ್ ಸೋನಾರೆ, ಲೇಖಕಿ ಉಪನ್ಯಾಸಕಿ ಡಾಕ್ಟರ್ ಧನಲಕ್ಷ್ಮಿ ಪಾಟೀಲ್, ವಿಮರ್ಶಕರಾದ ಡಾಕ್ಟರ್ ರಾಮಚಂದ್ರ ಗಣಪೂರ್, ಕತೆಗಾರರ ಗುರುನಾಥ್ ಅಕ್ಕಣ್ಣ, ಸಾಹಿತಿಗಳಾದ ಸಂಜೀವ್ ಕುಮಾರ್ ಅತಿಬಾಳೆ, ಡಾಕ್ಟರ್ ರಘುಶಂಗ ಬಾದಂಬ್ರ, ಚನ್ನಬಸವ ಹೆಡೆ, ಲೇಖಕಿ ಸುನೀತಾ ಕುಡ್ಲಿಕರ್ ಇದ್ದರು. ಅದರಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸುರೇಶ್ ಚೆನ್ನಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕನ್ನಡ ಮತ್ತು ಒಂದೆರಡು ಪ್ರಾಸ್ತಾವಿಕವಾದ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವರ್ಷವಿಡೀ ಸಾಕಷ್ಟು ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇದೆ. ಚಿಕ್ಕ ಮಕ್ಕಳ ಹಿಡಿದು ಹಿರಿಯ ಸಾಹಿತಿ ಕಲಾವಿದರಿಗಾಗಿ ವಿಶೇಷವಾದ ವಿಭಿನ್ನವಾದ ಯೋಜನೆಗಳ ಅಡಿಯಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಚಿಕ್ಕ ಮಕ್ಕಳಿಗಾಗಿ ಚಿಗುರು ಇರ್ಬೋದು, ಹಿರಿಯ ಸಾಹಿತಿಗಳಿಗಾಗಿ ಸಾಂಸ್ಕೃತಿಕ ಸೌರಭ ಇರ್ಬೋದು, ಯುವಕರಿಗಾಗಿ ಯುವ ಸೌರಭ ಇರ್ಬೋದು, ಆ ಒಂದು ನಿಟ್ಟಿನಲ್ಲಿ ಇಂದಿನ ಈ ದಿವಸ ಇಲಾಖೆಯ ಯೋಜನೆಗಳಲ್ಲಿ ಒಂದು ಪ್ರತಿಷ್ಠಿತವಾದ ಒಂದು ಯೋಜನೆ. ಸಾಹಿತಿಗಳೊಂದಿಗೆ ಸಂವಾದ ಹಾಗೂ ಸಾಧಕರೊಂದಿಗೆ ಸಂವಾದ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ. ಬೇದರ್ನ ಮಾಧವನಗರದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತ ಸರಸ್ವತಿ ಶಿಶು ಮಂದಿರ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ವಿದ್ಯಾರಣ್ಣ ಪ್ರೌಢಶಾಲೆ, ಸರಸ್ವತಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಬೀದರ್ ಇವರ ಸಹಯೋಗದಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಂಸಾರ ಭಾರತಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಶಾಲಾ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶಾಲಾ ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕಲೆಗಳನ್ನು ಪ್ರದರ್ಶಿಸಲಾಯಿತು. ಇದೇ ವೇಳೆ ಸಂಸದರಾದ ಭಗವಂತ ಖೂಬ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪಾಲಕರು ತಮ್ಮ ತಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಓದಿಸಿ ಮಕ್ಕಳನ್ನು ಉತ್ತಮ ಸಾಧಕರನ್ನಾಗಿ ಮಾಡಲು ಪ್ರೋತ್ಸಾಹಿಸಬೇಕಾಗಿದೆ ಎಂದು ತಿಳಿಸಿದರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಸಂಚಾಲಿತ ವತಿಯಿಂದ ಆಯೋಜನೆ ಮಾಡಲಾದ ಶಾಲಾ ವಾರ್ಷಿಕೋತ್ಸವ ಸಂಸಾರ ಭಾರತಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ವಿಭಿನ್ನ ರೀತಿಯಲ್ಲಿ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಂಸದರಾದ ಭಗವಂತ ಖೂಬಾರ್ ಅವರು ಮಾತನಾಡಿ, ಆಳ್ವಾನ್ ಸಂಸ್ಥೆಯ ಮುಖ್ಯಸ್ಥರು ಬೀದರ್ನ ಸರಸ್ವತಿ ಶಿಕ್ಷಣ ಸಂಸ್ಥೆಯ ಪ್ರಶಂಸೆಯನ್ನು ಮಾಡಿದ್ದು ಸಾಧಾರಣ ಸಂಗತಿ ಇಲ್ಲ. ಈ ಕ್ಷೇತ್ರದ ಸಂಸದನಾಗಿರುವ ನನಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಸರಸ್ವತಿ ಶಿಕ್ಷಣ ಸಂಸ್ಥೆಯು ಬರೀ ಪಠ್ಯೇತರ ಚಟುವಟಿಕೆಗಳಿಗೆ ಅಷ್ಟೇ ಅಲ್ಲದೆ ಶಾಲಾ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಮಾಧ್ಯಮದ ಸಾಧಕರ ರಚನೆ ಮಾಡುವ ಕೆಲಸವನ್ನು ಮಾಡುತ್ತಿದೆ ಎಂದರು. ಈ ಒಂದು ಕ್ಷೇತ್ರದ ಸಂಸದನಾಗಿ ಒಂದು ಆಳ್ವಾಸ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಬೀದರ್ನಲ್ಲಿರುವಂತಹ ಸರಸ್ವತಿ ಶಾಲೆಯ ಒಂದು ವರ್ಣನೆ ಮಾಡ್ತಾರಂದ್ರೆ ಅಷ್ಟು ಸಾಧಾರಣ ಒಂದು ಇದು ಅಚೀವ್ಮೆಂಟ್ ಅಲ್ಲ ಬಂಧುಗಳೇ, ವಿದ್ಯಾರ್ಥಿ ಬಂಧುಗಳೇ, ಬಹಳ ದೊಡ್ಡ ಸಾಧನೆ ಅಂತ ನಾನು ಹೇಳ್ತೀನಿ. ಹೀಗಾಗಿ ಈ ಒಂದು ಸಾಧನೆ ಇವತ್ತು ನಾವು ಸ್ವತಃ ಇವತ್ತು ಮುಖ್ಯ ಅತಿಥಿಗಳಾಗಿ ಕಳೆದ ಒಂದೂವರೆ ತಾಸಿನಿಂದ ನಾವು ನೋಡ್ತಾ ಇದ್ದೀವಿ. ಮಕ್ಕಳು ಪರೀಕ್ಷೆಯಲ್ಲಿ ಶತಪ್ರತಿಶತ ಅಂಕಗಳನ್ನು ಪಡೆದು ಕೇವಲ ಒಂದೊಂದು ವಿಷಯದಲ್ಲಿ ಅಲ್ಲ, ಎರಡೆರಡು ವಿಷಯಗಳಲ್ಲಿ ಸಂಪೂರ್ಣ ಪರೀಕ್ಷೆಗಳಲ್ಲಿ, ಮತ್ತು ಅವರು ಶಾರೀರಿಕ ಶಿಕ್ಷಣ ಕೂಡ ನಾನು ನೋಡಿದೆ. ಇಂತಹ ಒಂದು ಅತ್ಯುತ್ತಮ ಸಾಧನೆ ಮಾಡುವಂತ ಶಾಲೆಯಲ್ಲಿ ತಾವು ಓದುತ್ತಾ ಇದ್ದೀರಿ. ಇವತ್ತಿನ ಪರಿಸ್ಥಿತಿ ವಿಶೇಷವಾಗಿ ನಾನು ಪಾಲಕರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಕಾರಣ ನೀವು ಕನ್ನಡ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಅನ್ನು ಕೊಡಿಸಿ ಅತ್ಯುತ್ತಮ ಸಾಧನೆ ಮಾಡುವಂತ ಒಂದು ಪ್ರಯತ್ನವನ್ನು ತಾವು ಮಾಡಿದ್ದೀರಿ. ಆರ್ಎಸ್ಎಸ್ ಪ್ರಮುಖರು ಹಾಗೂ ಶಿಕ್ಷಣ ಸಂಸ್ಥೆಯ ಸದಸ್ಯರಾಗಿರುವ ನಾಗೇಶ್ ರೆಡ್ಡಿ ಅವರು ಮಾತನಾಡಿ, ಹಿರಿಯರ ಹಿತಚಿಂತಕರ ಆದರ್ಶಗಳನ್ನು ಹಿತನುಡಿಗಳನ್ನು ನಾವು ನೀವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆಯ ಮಾರ್ಗವನ್ನು ತಲುಪಬೇಕಾಗಿದೆ ಎಂದರು.
ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್ ಅವರು ಮಾತನಾಡಿ, ಸರಸ್ವತಿ ಶಿಕ್ಷಣ ಸಂಸ್ಥೆಯು ಶಿಸ್ತು, ರಾಷ್ಟ್ರೀಯ ಹಬ್ಬಗಳೊಂದಿಗೆ ಧಾರ್ಮಿಕ ಹಬ್ಬಗಳನ್ನು, ಮಹಾಪುರುಷರ ದಿನಾಚರಣೆಗಳನ್ನು ಆಚರಿಸುವ ಮೂಲಕವಾಗಿ ಶಾಲಾ ಮಕ್ಕಳಲ್ಲಿ ರಾಷ್ಟ್ರಪ್ರೇಮ ಬೆಳೆಸುವ ಪ್ರಯತ್ನವನ್ನು ಮಾಡುತ್ತಿದೆ. ಶಾಲೆಯನ್ನು ಸಾಮಾಜಿಕ ಸಂಸ್ಕಾರ ಕೇಂದ್ರವನ್ನಾಗಿಟ್ಟುಕೊಂಡು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡುವ ಮೂಲಕವಾಗಿ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಹಲವು ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ನಮ್ಮ ಸಾಧನೆಗೆ ಸಹಕಾರವಾಗಿ ನಾವು ಅದನ್ನು ಇಟ್ಟುಕೊಂಡು ನಾವು ಆ ದಿಕ್ಕಿನಲ್ಲಿ ನಡೆದ್ರೆ ನಮಗೆ ಯಶಸ್ಸು ಕಾದಿದೆ. ಆ ಯಶಸ್ವಿ ಜೀವನ ನಮ್ಮೆಲ್ಲರದ್ದು ಆಗಲಿ ಅಂಥೇಳಿ ತಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಶಿಸ್ತು, ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ಧಾರ್ಮಿಕ ಹಬ್ಬಗಳು, ಮಹಾಪುರುಷರ ದಿನಾಚರಣೆಗಳು ಆಚರಿಸುವುದರ ಮೂಲಕ ಮಕ್ಕಳಲ್ಲಿ ರಾಷ್ಟ್ರಪ್ರೇಮ ಬೆಳೆಸುವಲ್ಲಿ ಪ್ರಯತ್ನಿಸುತ್ತಿದೆ. ಅಲ್ಲದೆ ಶಾಲೆಯು ಸಾಮಾಜಿಕ ಪರಿವರ್ತನ ಕೇಂದ್ರವಾಗಿಟ್ಟುಕೊಂಡು ಬಾಲ ಸಂಸ್ಕಾರ ಕೇಂದ್ರ, ಬಾಲ ಗೋಕುಲಗಳು, ಕಿಶೋರ ಭಾರತಿ, ಮಾತೃಮಂಡಳಿ, ಭಜನಾ ಮಂಡಳಿ, ಜೋಳಿಗೆ ಗ್ರಂಥಾಲಯ ಹಾಗೂ ಉಚಿತ ಮನೆ ಪಾಠ, ಹೀಗೆ ಸಮಾಜಮುಖಿ ಅನೇಕ ಚಟುವಟಿಕೆಗಳು ಮಾಡುವುದರ ಮೂಲಕ ನಮ್ಮ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯುತ್ತಿದೆ. ಸತ್ತ ಮೇಲೆ ಮನುಷ್ಯನ ಮೃತದೇಹವನ್ನು ಸ್ಮಶಾನ ಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ. ಅಂಥ ಸ್ಮಶಾನದಲ್ಲಿ ಹಗಲು ವೇಳೆಯಲ್ಲಿಯೂ ಕೂಡ ಹೋಗಲು ಭಯಪಡುವ ಜನರು ರಾತ್ರಿಯಾದರೆ ಸಾಕು, ಸಮಾಧಿಗಳನ್ನೇ ಧ್ವಂಸಗೊಳಿಸಿ ಕಳ್ಳತನದ ಕೃತ್ಯ ವ್ಯಾಪಕವಾಗಿ ನಡೆಯುತ್ತಿದೆ. ನಗರದ ಮಂಗಲ್ಪೇಟ್ನ ಬಡಾವಣೆಯಲ್ಲಿನ ಕ್ರೈಸ್ತ ಸಮುದಾಯದ ಸ್ಮಶಾನ ಭೂಮಿಯಲ್ಲಿ ನೂರಾರು ಸಮಾಧಿಗಳಿವೆ. ನಿದ್ದೆ ರಾತ್ರಿಯಾದರೆ ಸಾಕು, ಕೆಲ ಕಿಡಿಗೇಡಿಗಳು ಸಮಾಧಿ ಮೇಲಿನ ಕಬ್ಬಿಣದ ಕ್ರಾಸ್ಗಳನ್ನು ಕಳ್ಳತನ ಮಾಡುತ್ತಿದ್ದಾರೆ. ಒಟ್ಟಾರೆ ಹಣಕ್ಕಾಗಿ ಹೆಣವನ್ನು ಅಗೆಯುವ ಜನರಿದ್ದಾರೆ ಎಂಬುದು ಎಲ್ಲ ಜನಸಾಮಾನ್ಯರ ಆತಂಕವಾಗಿದೆ. ಕ್ರೈಸ್ತ ಸಮುದಾಯದ ಸ್ಮಶಾನ ಭೂಮಿಯಲ್ಲಿ ಸಮಾಧಿಗಳ ಮೇಲಿರುವ ಕಬ್ಬಿಣದ ಕ್ರಾಸ್ಗಳನ್ನು ಕಳ್ಳರು ಕಳ್ಳತನ ಮಾಡುತ್ತಿರುವ ಕುರಿತಾಗಿ ಹಲವಾರು ಬಾರಿ ದೂರು ಮನವಿಗಳನ್ನು ಸಲ್ಲಿಸಿದರೂ ಕೂಡ ಪ್ರಯೋಜನವಾಗುತ್ತಿಲ್ಲ. 5 ವರ್ಷಗಳಿಂದ ಈ ಕಳ್ಳರ ಕಾಟಕ್ಕೆ ಬೇಸತ್ತು ಹೋದ ನಿವಾಸಿಗರು ತಮ್ಮ ತಮ್ಮ ಸಂಬಂಧಿಕರ ಹಿರಿಯರ ಸಮಾಧಿ ಮೇಲಿನ ಕ್ರಾಸ್ಗಳನ್ನು ಮತ್ತೆ ಮತ್ತೆ ಹಾಕಿದರೂ ಕೂಡ ಕಿಡಿಗೇಡಿಗಳು ಅದನ್ನು ಕಿತ್ತುಕೊಂಡು ಹೋಗಿ ಅವಮಾನವನ್ನು ಮಾಡುತ್ತಿದ್ದಾರೆ. ಈ ಕುರಿತಾಗಿ ಸ್ಥಳೀಯರಾಗಿರುವ ಸಂಜಯ್ ಅವರು ಮಾತನಾಡಿ, ಈ ಕಳ್ಳತನ ಪ್ರಕರಣವು ದಿನಾಲೂ ನಡೆಯುತ್ತಲೇ ಇವೆ. ಕ್ರೈಸ್ತರು ಅಳವಡಿಸಿದ ಕಬ್ಬಿಣ ಶಿಲುಬೆಗಳನ್ನು ರಾತ್ರಿ ಕಳ್ಳತನ ಮಾಡಿ ಅದನ್ನು ಮಾರಾಟ ಮಾಡಿಕೊಂಡು ಬಂದ ಹಣದಿಂದ ಡ್ರಗ್ಸ್ ಸೇವನೆಗಾಗಿ ಕುಡಿತಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಪೊಲೀಸರು ಈ ಕುರಿತಾಗಿ ತನಿಖೆಯನ್ನು ನಡೆಸಿ ಇಂತಹ ಕಳ್ಳತನ ಮುಂದುವರಿಯದಂತೆ ಕ್ರಮವನ್ನು ವಹಿಸುವುದಾಗಿ ತಿಳಿಸಿದರು. ಇಲ್ಲಿ ಗ್ರೇವೇಡ್ ಕಡೆಯಿಂದ ಬಹಳಷ್ಟು ದಿನ ಪ್ರಾಬ್ಲಮ್ ನೋಡಿದ್ರೆ ಸರ್, ಇಲ್ಲಿ ಗ್ರೇವೇಡ್ದಾಗ ಪ್ರತಿಯೊ ಸಲ ಯಾರೇ ಸಹ ಇಲ್ಲಿ ಕ್ರಾಸ್ ಕೊಡ್ತಾರೆ ಸರ್. ಇದು ಭಾಳ ವರ್ಷದಿಂದ ಎಲ್ಲ ಡ್ರಗ್ಗಿಸ್ಟ್ಗಳು ಇಲ್ಲಿ ಒಳಗೆ ಬಂದು ಇವ್ರು ಶಿಲ್ಬೆಗಳು ಕೊಯ್ಕೊಂಡು ಒಯ್ದು ಕಿಲೋ ಸಬ್ರಿ ಮಾರಿ ಅವ್ರು ಶರಿ ಕುಡಿತಾ ಇದ್ದಾರೆ ಸರ್, ಡ್ರಗ್ಸ್ ಮಾಡತ್ತಾರ. ಇದು ಭಾಳಷ್ಟು ನಾವು ಪ್ರೆಸ್ಸಿಗೆ ಹೇಳಿದೆವು, ಇದು ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆದ್ರೆ ಮತ್ತು ಮನ್ ಕ್ರಿಸ್ಮಸ್ ಟೈಮ್ದಾಗ ಭಾಳಷ್ಟು ಕಳ್ತನ ಆಗ್ಯಾವ ಸರ್. ಮತ್ತು ಎಲ್ಲ ಜನ ಹೊಸದು ಹೊಸ ಕ್ರಾಸ್ ಕೊಡ್ಸ್ಯಾರ ಸರ್. ನಾವು ಹೇಳೋದೇನ ಸರ್, ಈ ಭಾಳ ಸಲ ಹೇಳಿದೆವು, ಇದು ಮುಂದೆ ತನಿಖೆ ಮಾಡಿ ಇನ್ನು ಮುಂದೆ ಇಂಥ ಆಗಲ್ದಂಗೆ, ಈ ನಮ್ಮ ಸಮಾಜಕ್ಕೆ ಒಂದು ಧಕ್ಕೆ ಬರಲ್ದಂಗೆ ನೋಡ್ಕೋಬೇಕಂತ ನಾನು ಒಂದು ಇದೆ ಸರ್. ಸ್ಯಾಮ್ಸನ್ ಅವರು ಮಾತನಾಡಿ, ಕ್ರೈಸ್ತರ ಸ್ಮಶಾನ ಭೂಮಿಯು ಬಹಳ ಹಿಂದಿನ ವರ್ಷದ್ದಾಗಿದೆ. ಇದ್ದಾಗಲಂತೂ ಮನುಷ್ಯನಿಗೆ ನೆಮ್ಮದಿ ಇರುವುದಿಲ್ಲ, ಆದರೆ ಇಲ್ಲಿ ಸತ್ತಾಗಲೂ ಕೂಡ ಮಣ್ಣಿನಲ್ಲಿ ಹೋದರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಸಿಗದಂತಾಗಿದೆ. ಹಾಗಾಗಿ ನಗರಸಭೆಯ ವತಿಯಿಂದ ಒಬ್ಬ ಕಾವಲುದಾರರನ್ನು ಸ್ಮಶಾನ ಭೂಮಿಯ ಹೊರಗಡೆ ಅಳವಡಿಸಬೇಕು ಹಾಗೂ ಇಂತಹ ಕಳ್ಳತನಗೈದ ಕಿಡಿಗೇಡಿಗಳನ್ನು ಹಿಡಿದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಬೀದರ್ನಲ್ಲಿ ಸೆಂಟ್ ಪಾಲ್ ಮೆಥಡಿಸ್ಟ್ ಸಭೆಯು ಒಂದು ಇತಿಹಾಸವುಳ್ಳ ಸಭೆ ಇದೆ. ಏಕೆಂದರೆ ಇದು ಸುಮಾರು 100 ವರ್ಷಗಳ ಹಿಂದಿನ ಸಭೆಯಾಗಿದೆ. ಅದರಲ್ಲಿ ಈ ಸ್ಮಶಾನ ಭೂಮಿಯು 100 ವರ್ಷಕ್ಕಿಂತ ಹಳೆದೇ ಇದೆ, 100 ವರ್ಷಕ್ಕಿಂತ ಹಳೆದೇ ಇದೆ. ಆದರೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ, ಮನುಷ್ಯನಿಗೆ ಇದ್ದಾಗ ಸುಖ ಇರುತ್ತೋ ಗೊತ್ತಿಲ್ಲ, ಆದರೆ ಹೋಗುವಾಗ ಅವನು ಏನು ಕಟ್ಕೊಂಡು ಹೋಗಲ್ಲ. ಆದರೆ ಸತ್ಮೇಲಾದರೂ ನೆಮ್ಮದಿ ಇರಲಂತ ಒಂದು ಗಾದೆ ಮಾತಿದೆ. ಆ ಸತ್ಮೇಲೂ ಜನರು ನೆಮ್ಮದಿಯಿಂದ ಇರಗೂಡಲ್ಲ ಹೊಂಟರ. ಏಕೆಂದರೆ ಈಗ ನೀವು ನೋಡ್ತಾ ಇದ್ದೀರಾ, ಸುಮಾರು
ಸಮಾಧಿಗಳ ಮೇಲಿಂದ ಕ್ರಾಸನ್ನು ಕಿತ್ಕೊಂಡು ಮುರ್ಕೊಂಡು ಕೆಲವು ಕಿಡಿಗಿಡಿಗೂ ತೊಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆದಾಗ ನಾವು ಸಾಕಷ್ಟು ಸಾರಿ ಕಂಪ್ಲೇಂಟ್ ಮಾಡೀವಿ, ಅವ್ರನ್ನು ಬಂದು ಸಹಕಾರಿ ಮಾಡಿದ್ದಾರೆ. ಬಟ್ ಯಾಕೆ ಈ ರೀತಿ ಕಂಟಿನ್ಯೂ ಇದೇ ನಡೀತಾ ಇದೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ನಾವು ಕೇಳೋದು ಒಂದೇ, ಜನರಿಗೆ ತಲುಸ್ಬೇಕೇನು ಅಂದ್ರೆ ಮನುಷ್ಯನಿಗೆ ಇದ್ದಾಗ ನೆಮ್ಮದಿ ಇಲ್ಲಂದ್ಮೇಗ ಹೋದ್ಮೇಲಾದ್ರೂ ನೆಮ್ಮದಿ ಇರಲಿ ಅಂತ ನಾ ವಾಹಿನಿ ಮೂಲಕ ನಾ ಜನರಿಗೆ ತಲುಪಿಸ್ತೀನಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಕೋಯಿ ಸ್ಪೆಷಲ್ ಒಕೇಶನ್ ಮ್ಯಾಮ್? ಹಾ, ವೋ ದೀದಿಕಾ ಬರ್ತೇ ಏನಾ ಥೂಸ್ಕೆ ಲಿ ಕುಚ್ ಲಿನಾ. ವೆಸೆ ಯೇ ಆಪೇ ಭಿ ಕಾಫಿ ಅಚ್ಛಾ ಲಗ್ ರಹಾ ಹೈ. I think she'll really like this one, ma'am. Hai na? Ji. Isko pack kar do. Sure. Hi. Really sorry, ya Lolo. For what? Wo gift lene ka time nahi mila na. To... Happy birthday. Don't be silly. By the way, nice necklace. Hai na? The new Allure collection from Malabar Golden Diamonds. Give in to temptation. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲೆಯ ನ್ಯಾಯಾಧೀಶರು, ಸರ್ಕಾರಿ ಅಭಿಯೋಜನಾಕಾರರು, ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಿಗೆ ಹಮ್ಮಿಕೊಳ್ಳಲಾದ ಒಂದು ದಿವಸದ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿರುವ ಶ್ರೀಮತಿ ಮನಗುಳಿ ಪ್ರೇಮಾವತಿಯವರು ಮಾತನಾಡಿದರು. ಮನುಕುಲಕ್ಕೆ ಕ್ಯಾನ್ಸರ್ನಂತೆ ಬಾಧಿಸುತ್ತಿರುವ ವರದಕ್ಷಿಣೆ ಪಿಡುಗಿನಿಂದ ದೂರ ಇರುವುದಕ್ಕಾಗಿ ಪಾಲಕರು ತಮ್ಮ ತಮ್ಮ ಮಕ್ಕಳನ್ನು ಬಾಲ್ಯ ವಿವಾಹಕ್ಕೆ ದೂಡುವುದು ಕಂಡು ಬರುತ್ತಿದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಬಾಲ್ಯವನ್ನು ಚಂದದಿಂದ ಕಲಿಯಬೇಕಾದ ವಯಸ್ಸಿನಲ್ಲಿ ಸಂಸಾರದ ಜವಾಬ್ದಾರಿಯನ್ನು ಹೊರಿಸುವುದು ವಿಷಾದ ಸಂಗತಿಯಾಗಿದೆ ಎಂದು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ನ್ಯಾಯಾಧೀಶರುಗಳು, ಸರ್ಕಾರಿ ಅಭಿಯೋಜನಾಕಾರರು, ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ನ ಕಚೇರಿಯ ಸಭಾಂಗಣದಲ್ಲಿ ಒಂದು ದಿನದ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿರುವ ಪ್ರೇಮಾವತಿ ಮನಗುಳಿ ಅವರು ಮಾತನಾಡಿದರು. ಈ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಮಹಾಂತೇಶ ಬೀಳಗಿ, ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಚಂದ್ರಶೇಖರ್ ರೆಡ್ಡಿ, ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಂ ಕಮುನಯ್ಯ, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಕವಿತಾ ಹುಷಾರೆ, ಇನ್ನಿತರೆ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೊಸ ವರ್ಷಾಚರಣೆಯ ಕ್ಷಣಗಳನ್ನೇ ಆರಂಭವಾಗಿದ್ದು ಕುಟುಂಬದವರೊಂದಿಗೆ ಗೆಳೆಯರೊಂದಿಗೆ ಹೊಸ ವರ್ಷಾಚರಣೆ ಮಾಡುವವರಿಗಾಗಿ ನಗರದ ಪ್ರಮುಖ ಬೇಕರಿಗಳಲ್ಲಿ ಕೇಕ್ಗಳ ಮಾರಾಟಕ್ಕಾಗಿ ಭರ್ಜರಿಯಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಚಿಟ್ಟೆ, ಗಿಟಾರ್, ಚಂದ್ರ, ನಕ್ಷತ್ರ, ಗೊಂಬೆಗಳ ವಿನ್ಯಾಸದಲ್ಲಿ ವೈವಿಧ್ಯಮಯ ಕೇಕ್ಗಳ ಮಾರಾಟಕ್ಕೆ ಸಿದ್ಧವಾಗಿದ್ದು ಬೇಕರಿಗಳ ಮಾಲೀಕರು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಕ್ಷಣಗಳನ್ನೇ ಆರಂಭವಾಗಿದ್ದು ಬೇಕರಿಗಳಲ್ಲಿ ಕೇಕ್ಗಳ ಭರ್ಜರಿ ಮಾರಾಟಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಗ್ರಾಹಕರ ಬೇಡಿಕೆಯಂತೆ ಬೇಕರಿಯ ಮಾಲೀಕರು ಬಗೆ ಬಗೆ ವಿನ್ಯಾಸದ ಕೇಕ್ಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕ್ರೀಮ್ ಕೇಕ್, ಬಟರ್ಸ್ಕಾಚ್ ಕೇಕ್, ಬ್ಲ್ಯಾಕ್ ಫಾರೆಸ್ಟ್, ಪಿಸ್ತಾ ಬಾದಾಮ್, ಚಾಕ್ಲೇಟ್ ಕೇಕ್ಗಳಿಗೆ ಭಾರೀ ಬೇಡಿಕೆ ಇದ್ದು ಬೇಕರಿಗಳ ಮಾಲೀಕರು ಅಪಾರ ಲಾಭದ ನಿರೀಕ್ಷೆಯಲ್ಲಿ ಇದ್ದಾರೆ. ಅದರಂತೆ ಯುವಕ ಯುವತಿಯರು ಸಣ್ಣವರಿಂದ ದೊಡ್ಡವರವರೆಗೂ ಬೇಕರಿಗಳಿಗೆ ಬಂದು ಬಗೆ ಬಗೆ ವಿನ್ಯಾಸದ ಬಣ್ಣ ಬಣ್ಣದ ಕೇಕ್ಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಈ ಕುರಿತಾಗಿ ಬೇಕರಿಯ ಮಾಲೀಕರು ಮಾತನಾಡಿ, ಹೊಸ ವರ್ಷದ ಹಿನ್ನೆಲೆಯಲ್ಲಿ ನೂರಾರು ಕೇಕ್ಗಳ ಬಗೆ ಬಗೆ ವಿನ್ಯಾಸದ ಕೇಕ್ಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಅದರಂತೆ ನಾಡಿನ ಸಮಸ್ತ ನಾಗರಿಕರಿಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಹೊಸ ವರ್ಷದ ಶುಭವನ್ನು ಹಾರೈಸಿದರು. ಸಂಕಟದಲ್ಲಿದ್ದು ಮತ್ತೆ ವಿಜೃಂಭಣೆಯಿಂದ ಹೊಸ ವರ್ಷ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೆ ಒಳ್ಳೇದಾಗಲಿ, ಹೊಸ ವರ್ಷ ರೈತರಿಗೂ ಒಳ್ಳೇದಾಗಲಿ, ವ್ಯಾಪಾರಸ್ಥರಿಗೂ ಒಳ್ಳೇದಾಗಲಿ ಅಂತ ನಾವು ಎಲ್ಲರಿಗೆ ಭಾಳಷ್ಟು ಹೋಗ್ತಾರೆ. ಎಷ್ಟು ಹೋಗ್ತಾರೋ ಈಗ ಅಂದಾಜ ಮಾಡೋಕ್ಕಾಗಲ್ಲ. ಯಾರು ಎಷ್ಟು ಮಾಡಿರ್ಬೇಕು, ಎಷ್ಟು ಮಾಡಿದ್ರೆ ಮಾಡೋಕ್ಕಲ್ಲ. ಒಂದು 2,000 ಮಾಡ್ಬೋದು, 3,000 ಮಾಡ್ಬೋದು. ಎಷ್ಟು ವೆರೈಟಿ ಮಾಡಿದ್ರು? ಸುಮಾರು ಒಂದು 50 ವೆರೈಟಿ ಕೇಕ್ ಮಾಡಿದ್ರಿ. ಹಾಂ, ಈ ಚಟ್ಟಿಗೆ 2 ರೂಪಾಯಿ ಕೆ ಜಿ ಹಿಡ್ಕೊಂಡು 1,000 ರೂಪಾಯಿ ಕೆ ಜಿ ತರೀ. ಎಲ್ಲ ಕೇಳಿದ್ರೆ ಎಲ್ಲರೂ ಚಲೋ ಕಸ್ಟಮರ್ ನಮ್ಮದು ಎಲ್ಲ ಹೊಸ ವರ್ಷ ಎಲ್ಲರಿಗೂ ಶುಭ ಹಾರೈಸಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇವರು ಒಳ್ಳೆ ಮುಂದೆ ವರ್ಷ ಚಂದ ಮಳಿ ತೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ, ರೈತರಿಗೂ ಒಳ್ಳೇದಾಗಲಿ.
ಎನ್ನೋರ್ವ ಬೇಕರಿಯ ಮಾಲೀಕರಾಗಿರುವ ಜಾವೇದ್ ಅವರು ಮಾತನಾಡಿ, ಚಿಟ್ಟೆ ಗಿಟಾರ್ ಗೊಂಬೆಗಳ ವಿನ್ಯಾಸದ ಕೇಕ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ದೇವೆ. ತಮಗೆ ಬೇಕಾದ ಕೇಕ್ಗಳನ್ನ ಖರೀದಿ ಮಾಡಿ ಹೊಸ ವರ್ಷಾಚರಣೆಯನ್ನ ಆಚರಿಸುವುದಾಗಿ ತಿಳಿಸಿದರು. नए नए के नए नए मॉडल के हर नए डिज़ाइन यहाँ पे सस्ते से सस्ता पे रखे हैं जिधर के अवाम के लिए कावेरी बेकरी की तरफ से. आप सभी से गुजारिश करता हूँ, आइए यहाँ पे केक लीजिए, केक का लुत्फ उठाइए. आप यहाँ पे आके एक बार हमारे केक के डिज़ाइन देखिए और आप इंजॉय कीजिए. नया साल आप सभी को जिधर के लोगों को मुबारक. ಸಮ್ಮಿಶ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದ ನೂತನ ಗೃಹ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಲಿಂಗಾಯತ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಕಂಠ ಸ್ವಾಮಿ ಹಾಗೂ ಹಲವು ಲಿಂಗಾಯತ ಮುಖಂಡರು ಸನ್ಮಾನಿಸಿ ಹೂಗುಚ್ಛವನ್ನು ನೀಡಿ ನೂತನ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಶುಭ ಹಾರೈಸಿದರು. ಈ ಕುರಿತಾಗಿ ಶ್ರೀಕಂಠ ಸ್ವಾಮಿಯವರು ಮಾತನಾಡಿ, ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಎಂ ಬಿ ಪಾಟೀಲ್ ಅವರಿಗೆ ಗೃಹ ಸಚಿವ ಸ್ಥಾನ ನೀಡಿದ್ದಕ್ಕಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಗೃಹ ಸಚಿವ ಸ್ಥಾನ ನೀಡಿದ ಹಿನ್ನೆಲೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಕರ್ನಾಟಕ ರಾಜ್ಯದ ನೂತನ ಗೃಹ ಸಚಿವರಾಗಿರುವ ಎಂ ಬಿ ಪಾಟೀಲ್ ಅವರಿಗೆ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಈ ಕುರಿತಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಸ್ವಾಮಿಯವರು ಮಾತನಾಡಿ, ಈಗಿರುವ ಸಮ್ಮಿಶ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ನ ಮುಖಂಡರು ಲಿಂಗಾಯತ್ ಸಮುದಾಯವನ್ನು ಪರಿಗಣಿಸಿ ಸೂಕ್ತ ವ್ಯಕ್ತಿ ಸಮರ್ಥ ವ್ಯಕ್ತಿಯಾಗಿರುವ ಎಂ ಬಿ ಪಾಟೀಲ್ ಅವರಿಗೆ ಗೃಹ ಸಚಿವ ಸ್ಥಾನ ನೀಡಿದ್ದಕ್ಕಾಗಿ ಲಿಂಗಾಯತ ಸಮಾಜ ವತಿಯಿಂದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ನಾಡಿನ ಸಮಸ್ತ ಜನರಿಗೂ ಹೊಸ ವರ್ಷದ ಶುಭಾಶಯಗಳು. 2018 ಬಹಳಷ್ಟು ಉನ್ನತ ಮಟ್ಟದಲ್ಲಿ ಹೋರಾಟಗಳಾದವು. ಆ ಹೋರಾಟದ ಫಲದಿಂದ ಇವತ್ತು ನಾವೆಲ್ಲರೂ ಒಂದು ಹಂತಕ್ಕೆ ತಲುಪಿದ್ದೀವಿ. ನಮಗೆ ಲಿಂಗಾಯತರಿಗೆ ಒಂದು ಬಹಳಷ್ಟು ಸಂತೋಷದ ವಿಷಯ ಅಂದರೆ, ಈಗಿರುವ ಸಮ್ಮಿಶ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ವೇಣುಗೋಪಾಲ್ ಅವರು, ಖರ್ಗೆ ಅವರು ಎಲ್ಲರೂ ಕೂಡಿ ನ್ಯಾಯವನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಸಮಾಜಕ್ಕೆ ಗೃಹ ಸಚಿವ ಸ್ಥಾನ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಅತೀ ಸಂತೋಷವಾಗಿದೆ. ಇಂಥ ಒಂದು ಸಂತೋಷದ ಸಮಯದಲ್ಲಿ ನಾವು ಈ ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ಜನರು ನಮ್ಮ ಒಂದು ಎಂ ಬಿ ಪಾಟೀಲ್ ಅವರ ಒಂದು ಏನು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅವರಿಗೆ ಶುಭಾಶಯಗಳು ಕೋರ್ತೀವಿ. ಮತ್ತು ಎಲ್ಲ ಒಂದು ಕಾಂಗ್ರೆಸ್ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಒಂದು ನ್ಯಾಯ ಕೊಟ್ಟಿದ್ದು ಅಲ್ಲದೆ ಒಬ್ಬ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ ಕೊಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಈ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟು ಅಂಥ ಒಂದು ಒಳ್ಳೆ ಕೆಲಸ ಮಾಡಿದೆ. ಅದರಿಂದ ನಾಡಿಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಿ ನನಗನ್ನಿಸ್ತದೆ. ಎಂ ಬಿ ಪಾಟೀಲ್ ಸಮರ್ಥರು, ಈಗಾಗಲೇ ಹಲವಾರು ಖಾತೆಗಳನ್ನು ಸಂಭಾಳಿಸಿ ಇವಾಗ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಗೃಹ ಖಾತೆ ಅತಿ ಸೂಕ್ಷ್ಮವಾದ ಖಾತೆ ಮತ್ತು ಮಹತ್ವದಾದ ಖಾತೆ. ಇಡೀ ನಾಡಿನ ಜನತೆಯ ಶಾಂತಿ ಸೌಹಾರ್ದತೆಗಾಗಿ ಅವರು ದುಡಿತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಅವರಿಗೆ ಇನ್ನೊಂದು ಸಲ ಶುಭಾಶಯಗಳು ಕೋರುತ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಜಿಲ್ಲಾ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಕಾರ್ಯಕ್ರಮ. 83,86,755 ರೂಪಾಯಿ ಮೂಲದ ವಸ್ತುಗಳ ಹಸ್ತಾಂತರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಾಧಕರೊಂದಿಗೆ ಸಂವಾದ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವದ ಸಂಸಾರ ಭಾರತಿ ಕಾರ್ಯಕ್ರಮ. ನಗರದ ಮಂಗಲ್ಪೇಟ್ ಬಡಾವಣೆಯ ಕ್ರೈಸ್ತ ಸಮುದಾಯದ ಸ್ಮಶಾನ ಭೂಮಿಯಿಂದ ಸಮಾಧಿಗಳ ಮೇಲಿನ ಕಬ್ಬಿಣದ ಶಿಲುಬೆಯ ಕಳ್ಳತನ. ಜಿಲ್ಲೆಯ ನ್ಯಾಯಾಧೀಶರು, ಅಭಿಯೋಜನಾಕಾರರು ಹಾಗೂ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಒಂದು ದಿವಸದ ಸಂವಾದ ಕಾರ್ಯಕ್ರಮ.
ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಬಗೆ ಬಗೆ ವಿನ್ಯಾಸದ ಕೇಕ್ಗಳ ತಯಾರಿ, ಭರ್ಜರಿ ಮಾರಾಟಕ್ಕಾಗಿ ಬೇಕರಿ ಮಾಲೀಕರ ನಿರೀಕ್ಷೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.